ಮನುಷ್ಯರಿಗೆ ಸಿಂಹಸ್ವಪ್ನವಾಗಿ ಕಾಡದಂತ ಸ್ಮರಿಸಿಕೊಳ್ಳುತ್ತಾ ಈ ಭಾರತ ದೇಶದ ಹಣೆಬರೆಯನ್ನೇ ಮರು ಸೃಷ್ಟಿ ಮಾಡಿದಂತ ಜನಕ, ಪ್ರಜಾಪ್ರಭುತ್ವದ ಪಿತಾಮಹ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಟಿಪ್ಪು ಸುಲ್ತಾನರ 268ನೇ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದು ರಾಮ್ಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿಯ ಸಿಬ್ಬಂದಿ ಹಾಗೂ ಊರಿನ ಎಲ್ಲ ಟಿಪ್ಪು ಕ್ರಾಂತಿ ಸೇನೆ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಊರಿನ ಹಿರಿಯರು ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತು ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇರುವುದು ಬಹಳ ಸಂತೋಷದ ವಿಷಯ. ಈಗಾಗಲೇ ಹಿರಿಯರು ನನ್ನ ಆತ್ಮೀಯ ಸೋದರಾದಂಥ ವೈ ಸಿ ಮಯೂರ್ ಅವರು ಬಹಳ ಸವಿಸ್ತಾರವಾಗಿ ಅತಿ ಚಿಕ್ಕದಾಗಿ ಮತ್ತು ಚೊಕ್ಕದಾಗಿ ವಿಷಯಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಭಾಳ ಸಂತೋಷ, ಯಾಕೆಂದರೆ ಇವತ್ತು ಭಾರತ ದೇಶದಲ್ಲಿ ಅಂದರೆ ಟಿಪ್ಪು ಸುಲ್ತಾನ್ ಅವರು ಬಗ್ಗೆ ಮಾತಾಡಲಿಕ್ಕೆ ಮತ್ತು ಅವ್ರ ಬಗ್ಗೆ ಗುಣಗಾನ ಮಾಡಲಿಕ್ಕೂ ಕೂಡ ಒಳ್ಳೆ ಮನಸ್ಸು ಬೇಕು ಮತ್ತು ಒಳ್ಳೆ ಹೃದಯ ಬೇಕು, ಯೋಗ್ಯತೆ ಬೇಕು. ಯಾಕೆಂದರೆ ಯೋಗ್ಯತೆ ಇಲ್ಲದ ಜನ ಇವತ್ತು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಟಿಪ್ಪು ಸುಲ್ತಾನ್ ಅಂದರೆ ನಾವು ಯಾಕೆ ವಿರೋಧ, ಟಿಪ್ಪು ಸುಲ್ತಾನ್ ಅಂದರೆ ನಾವು ಇವತ್ತು ಯಾಕೆ ವಿರೋಧ ಮಾಡಬೇಕು ಮತ್ತು ಟಿಪ್ಪು ಸುಲ್ತಾನನ ಜಯಂತಿಯನ್ನು ಯಾಕೆ ಮಾಡಬೇಕು, ಇದೆರಡು ತಿಳ್ಕೊಂಡ್ರೆ ಸಾಕು ನಮಗೆ. ಈ ಜೀವನದಲ್ಲಿ ಏನು ತಿಳ್ಕೊಳ್ಬೇಕಾಗಿಲ್ಲ, ಇವೆರಡನ್ನು ತಿಳ್ಕೊಂಡ್ರೆ ಸಾಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಕೂಡ ತಮ್ಮ ಬರಹ ಮತ್ತು ಭಾಷಣಗಳಲ್ಲಿ ಬರ್ಕೋತಾರೆ, ಆದರೆ ಟಿಪ್ಪು ಸುಲ್ತಾನ ಅಂತ ದೊರೆ ಈ ಭಾರತ ದೇಶದಲ್ಲಿ ಯಾರೂ ಇರಲಿಲ್ಲ ಅಂತೇಳಿ. ಯಾಕೆ ಅವ್ರು ಬರೀತಾರಪ್ಪ ಅಂತಂದರೆ ಅದರಿಂದ ಒಂದು ದೊಡ್ಡ ಇತಿಹಾಸ ಇದೆ, ಆ ಇತಿಹಾಸನು ಇಲ್ಲಿ ಹೇಳಲಿಕ್ಕೆ ಸಮಯ ಇಲ್ಲ. ಅದರ ಜೊತೆಯಲ್ಲಿ ಇವತ್ತು ಪರ ವಿರೋಧದ ಮಧ್ಯೆ ನಾವು ತಿಳ್ಕೊಬೇಕಾಗಿದೆ, ಜನಸಾಮಾನ್ಯರು ನಾವೆಲ್ಲ ಸಾಮಾನ್ಯ ಜನರು, ಈ ಪರ ಮತ್ತು ವಿರೋಧ ಯಾಕೆ ಮಾಡ್ತಾರೆ, ನಾವು ಜಯಂತಿ ಯಾಕೆ ಆಚರಣೆ ಮಾಡಬೇಕು ಮತ್ತು ಅವರು ಯಾಕೆ ವಿರೋಧ ಮಾಡ್ತಾರೆ. ಭಾಳ ಸಣ್ಣದೊಂದು ವಿಚಾರ ಇದೆ, ಅದು ದೊಡ್ಡ ವಿಚಾರ ಇಲ್ಲ. ಇವತ್ತು ಹಸಿರು ಟಿಪ್ಪು ಸುಲ್ತಾನ್ ಅವರು ಯುದ್ಧ ಮಾಡಿದ್ದು ಯಾರ ವಿರುದ್ಧ, ಬ್ರಿಟಿಷರ ವಿರುದ್ಧ. ಇವತ್ತು ಹಸಿರು ಟಿಪ್ಪು ಸುಲ್ತಾನ್ ಅವರು ಈ ಭಾರತ ದೇಶದ ಸಲುವಾಗಿ, ಈ ಭಾರತ ದೇಶದ ಸ್ವತಂತ್ರಕ್ಕಾಗಿ ಮತ್ತು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದ್ದರು. ಹಾಗಾದರೆ ಭಾರತ ದೇಶದಲ್ಲಿ ಭಾರತೀಯರು ವಿರೋಧ ಮಾಡಬೇಕು ಅಥವಾ ಬ್ರಿಟಿಷರು ವಿರೋಧ ಮಾಡಬೇಕು? ಆದರೆ ಟಿಪ್ಪು ಸುಲ್ತಾನ್ ಅವರು ವಿರೋಧ ಮಾಡಬೇಕಾಗಿದ್ದು ಬ್ರಿಟಿಷರು, ಭಾರತೀಯರಲ್ಲ. ಯಾಕೆಂದರೆ ಭಾರತ ದೇಶದ ಸ್ವತಂತ್ರಕ್ಕಾಗಿ ನೆಲ ಜಲ ಈ ಜನಸಾಮಾನ್ಯರು ಈ ಪ್ರಜೆಗಳು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಎಲ್ಲ ಬಹುಜನರ ಸಲುವಾಗಿ ಅವರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ಅದಕ್ಕಾಗಿ ಇವರೆಲ್ಲರೂ ಅದರ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ಮಾಡ್ತಾರೆ. ಯಾರು? ಈ ಭಾರತ ದೇಶದವರು, ಈ ಮೂಲ ನಿವಾಸಿಗಳು. ಆದರೆ ಪರಕೀಯರು, ಈ ಬ್ರಿಟಿಷರು, ಈ ಬ್ರಿಟಿಷರ ವಿರೋಧ ಏನು ಮಾಡ್ತಾರಲ್ಲ, ಯಾಕೆಂದರೆ ಅವ್ರ ವಿರುದ್ಧ ಯುದ್ಧ ಮಾಡ್ತಾರೆ. ಈಗ ಒಂದು ಮನೆಯಲ್ಲಿ ಒಂದು ಊರಲ್ಲಿ ಇಬ್ಬರದ್ದು ಜಗಳ ನಡೀತೈತಿ, ಆ ಜಗಳದಲ್ಲಿ ಒಬ್ಬನ ಪರವಾಗಿ ಒಂದಿಷ್ಟು ಜನ ಇರ್ತಾರೆ, ಒಬ್ಬನ ಪರವಾಗಿ ಒಂದಿಷ್ಟು ಜನ ಇರ್ತಾರೆ. ಆ ಜಗಳದಲ್ಲಿ ಒಬ್ಬನ ಯಾರೋ ಗೆದ್ದುಬಿಟ್ಟ, ಆ ವ್ಯಾಜ್ಯದಲ್ಲಿ ಯಾರೋ ಒಬ್ಬನ ಗೆದ್ದುಬಿಟ್ಟಪ್ಪ ಅಂತಂದರೆ ಅವ್ರು ವಿರೋಧಿದ್ದವ್ರು ಏನು ಮಾಡ್ತಾರೆ, ಅವನನ್ನು ವಿರೋಧ ಮಾಡ್ತಾರೆ. ಈಗ ಅದಕ್ಕಾಗಿ ಬ್ರಿಟಿಷರ ವಿರುದ್ಧ ಟಿಪ್ಪು ಸುಲ್ತಾನ್ ಗೆದ್ದರು, ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿ ಗೆದ್ದರು, ಅದಕ್ಕಾಗಿ ಬ್ರಿಟಿಷರು ವಿರೋಧ ಮಾಡ್ತಾರೆ. ಇವತ್ತು ವಿರೋಧ ಮಾಡೋರು ಕೂಡ ಈ ಭಾರತ ದೇಶದಲ್ಲಿ ಇವತ್ತು ವಿರೋಧ ಮಾಡೋರು ಕೂಡ ಬ್ರಿಟಿಷರ ಸಂತತಿ ಅಂತ ನಾನು ಇವತ್ತು ತಿಳ್ಕೊತಾ ಇದ್ದೀನಿ. ಯಾಕೆಂದರೆ ಬ್ರಿಟಿಷರ ಸಂತತಿನೇ ವಿರೋಧ ಮಾಡ್ತಿದ್ದ ವಿನ ಭಾರತದವ್ರು ಯಾರೂ ವಿರೋಧ ಮಾಡೋಂಗಿಲ್ಲ. ಇವತ್ತು ನಾವು ಮಯೂರ್ ಸರ್ ಹೇಳ್ದಂಗೆ ಇವತ್ತು ನಾವು ಯಾರೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ನಾವೆಲ್ಲರೂ ಅಣ್ಣ ತಂಬರಿದ್ದಂಗೆ. ಇವತ್ತು ಟಿಪ್ಪು ಸುಲ್ತಾನ್ ಅವರು ಒಂದೇ ಜಾತಿಗೆ ಒಂದೇ ಧರ್ಮಕ್ಕೆ ಸೀಮಿತವಾದಂಥ ವ್ಯಕ್ತಿಯಲ್ಲ, ಅದು ಇಡೀ ಭಾರತ ದೇಶದ ಪ್ರತಿಯೊಂದು ಮಾನವ ಕುಲಕ್ಕೂ ಸೀಮಿತವಾದಂಥ ವ್ಯಕ್ತಿ ಮತ್ತು ಶಕ್ತಿ. ಯಾಕೆಂದರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಕನಕದಾಸ ಆಗಿರ್ಬೋದು, ಅಂಬಿಗರ ಚೌಡಯ್ಯ ಆಗಿರ್ಬೋದು, ಡೋರು ಗಂಗಯ್ಯ ಆಗಿರ್ಬೋದು, ಸಂಸಾರ ಹರಳೆ ಆಗಿರ್ಬೋದು, ಬಸವಣ್ಣನವರು ಆಗಿರ್ಬೋದು, ಮತ್ತು ಮಡಿವಾಳ ಮಾಚಿ ತಂದೆ ಆಗಿರ್ಬೋದು, ಇಂಥ ಮಹಾಪುರುಷರೆಲ್ಲರೂ ಕೂಡ ಅದು ಯಾರೇ ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ, ಅದಕ್ಕಾಗಿ ಅವರೆಲ್ಲ ಜಾತಿಗೆ ಸೀಮಿತರಾಗಿರ್ತಾರೆ. ಇವತ್ತೇನು ನೀವೆಲ್ಲರೂ ಸೇರ್ಕಿಸಿದ್ದೇನೆ ಟಿಪ್ಪು